ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಕೆಲವು ಕಿಚನ್ ಟಿಪ್ಸ್ಗಳು ನಿಮಗೆ ಕುಕ್ಕಿಂಗಲ್ಲೇ ಹೆಲ್ಪ್ ಆಗ್ಬೋದು ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಕೆಲವೊಂದು ಸಾರಿ ಪೂರಿ ಮಾಡುವಾಗ ಹಿಟ್ಟು ಕೈಗಳಿಗೆ ಅಂಟುಕೊಳ್ಳುತ್ತೆ ತೆಳುವಾಗ ಹೋಗುತ್ತೆ ಅಲ್ವಾ ಆವಾಗ ನೀವೇನು ಮಾಡ್ತೀರಾ ಅದಕ್ಕೆ ಒಣ ಹಿಟ್ಟು ಸೇರಿಸ್ಬಿಟ್ಟು ಹದ ಮಾಡಿಕೊಡ್ತೀರ ಆ ಹಿಟ್ಟನ್ನು ಬಳಸಿಬಿಟ್ಟು ನೀವು ಪೂರಿಯನ್ನು ಮಾಡ್ತೀರಾ ಆದರೆ ಎಣ್ಣೆಯಲ್ಲಿ ಜಾಸ್ತಿ ಕಪ್ಪು ಕಪ್ಪು ಕಣಗಳಾಗತ್ತೆ ಹಿಟ್ಟು ಎಣ್ಣೆಯಲ್ಲಿ ಜಾಸ್ತಿಯಾಗಿ ಸೇರಿಕೊಳ್ಳುತ್ತೆ ಅದನ್ನು ತಡಿಲಿಕ್ಕೆ ನೀವು ಹಿಟ್ಟಿಗೆ ಒಣ ಹಿಟ್ಟನ್ನು ಹಾಕುವ ಬದಲು ಎಣ್ಣೆಯನ್ನು ಸೇರಿಸಿಬಿಟ್ಟು ಲಟ್ಟಿಸೋದ್ರಿಂದ ಎಣ್ಣೆಯಲ್ಲಿ ನೀವು ಪೂರಿಗಳನ್ನು ಕರಿದಾಗ ಎಣ್ಣೆಯಲ್ಲಿ ಜಾಸ್ತಿಯಾಗಿ ಕಪ್ಪು ಕಣಗಳು ಸೇರಿಕೊಳ್ಳೋದಿಲ್ಲ ಕೆಲವೊಂದು ಸಾರಿ ಪೂರಿಗಳು ಉಬ್ಬೋದಿಲ್ಲ ಆದರೆ ಅವು ಗಟ್ಟಿಯಾಗಿರುತ್ತೆ ಕೆಲವೊಂದು ಸಾರಿ ಇದನ್ನು ನೀವು ತಿಂತೀರಾ ಕೆಲವೊಂದು ಸಾರಿ ಅದನ್ನು ಬಿಸಾಡ್ತೀರಾ ಅಲ್ವಾ ಈ ಗಟ್ಟಿಯಾಗಿರುವಂತಹ ಉಬ್ಬದೇ ಇರುವಂತಹ ಅಥವಾ ನೀವು ಹೆಚ್ಚು ಮಾಡಿ ಉಳಿದಿರುವಂತಹ ಪೂರಿಗಳನ್ನು ಮಾರನೇ ದಿನ ಪುನಃ ಎಣ್ಣೆಯಲ್ಲಿ ಹಾಕಿ ಕರಿದಾಗ ಅವು ಗರಿಗರಿಯಾಗತ್ತೆ ಈ ಕ್ರಿಸ್ಪಿಯಾಗಿರುವಂತಹ ಪೂರಿಗಳನ್ನು ನೀವು ಬೇಲ್ಪುರಿ ಮಾಡಲಿಕ್ಕೆ ಮಸಾಲೆ ಪೂರಿ ಮಾಡಲಿಕ್ಕೆ ಬಳಸ್ಬೌದು ಅಥವಾ ಸಕ್ಕರೆ ಪಾಕದಲ್ಲಿ ಅದ್ಬಿಟ್ಟು ಈ ಪೂರಿಯನ್ನು ಮೆತ್ತ ಮಾಡಿಬಿಟ್ಟು ನೀವು ಇನ್ನೊಂದು ರೀತಿಯಲ್ಲಿ ಇದನ್ನು ತಿನ್ಬೋದು ನೀವು ವಡೆ ಪಕೋಡವನ್ನು ತಯಾರಿಸುವಾಗ ಹಿಟ್ಟಿಗೆ ಒಂದು ಚಿಟಿಕೆಯಷ್ಟು ಈನವನ್ನು ಹಾಕೋದ್ರಿಂದ ಇವು ತುಂಬಾ ಸಾಫ್ಟ್ ಆಗುತ್ತೆ ಹಾಗೂ ಉಬ್ಬುತ್ತೆ ಮೈದಾದಿಂದ ಮಾಡುವಂತಹ ತಿಂಡಿಗಳು ಹೆಚ್ಚು ಕ್ರಿಸ್ಪಿ ಆಗಲಿಕ್ಕೆ ನೀವು ಕರಿಯುವಂತಹ ಎಣ್ಣೆಯಲ್ಲಿ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡವನ್ನು ಹಾಕೋದ್ರಿಂದ ಈ ಮೈದಾದಿಂದ ಮಾಡುವಂತಹ ತಿಂಡಿಗಳು ಹೆಚ್ಚು ಕ್ರಿಸ್ಪಿಯಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೀ ಮೇಲೆ ಹೇಳ್ತಾ ಇದ್ದೀನಿ ಸೊ ಟೀ ಮಾಡುವಾಗ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡವನ್ನು ಹಾಕೋದ್ರಿಂದ ಒಬ್ಬರಿಗೆ ನೀವು ಸರ್ವ್ ಮಾಡುವಂತಹ ಟೀಯು ಇಬ್ಬರಿಗೆ ನೀವು ಸರ್ವ್ ಮಾಡ್ಬೋದು ಡಬಲ್ ಕ್ವಾಂಟಿಟಿಯಲ್ಲಿ ಆಗುತ್ತೆ ಹಾಗಂತ ಇದರಲ್ಲಿ ಅಡುಗೆ ಸೋಡದ ಸ್ಮೆಲ್ ಕೂಡ ಬರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾವು ಮನೇಲಿ ತಯಾರಿಸಿದಂತಹ ಲಾಡು ಮಿಠಾಯಿ ಬರ್ಫಿಗಳು ಸರಿಯಾಗಿ ಗಟ್ಟಿಯಾಗೋದಿಲ್ಲ ಅದನ್ನು ಗಟ್ಟಿ ಮಾಡಲಿಕ್ಕೆ ಎರಡು ಮೂರು ಗಂಟೆವರೆಗೆ ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ಅವು ಚೆನ್ನಾಗಿ ಗಟ್ಟಿಯಾಗತ್ತೆ ಕರಿದಂತಹ ತಿಂಡಿಯ ಡಬ್ಬಗಳಲ್ಲಿ ಒಂದು ಚಿಕ್ಕ ಬ್ರೆಡ್ಡಿನ ತುಂಡನ್ನು ಹಾಕಿಡೋದ್ರಿಂದ ಇವು ತುಂಬ ದಿನಗಳವರೆಗೆ ಕ್ರಿಸ್ಪಿಯಾಗಿರುತ್ತೆ ಟೀ ಮಾಡುವಾಗ ಒಂದೆರಡು ಪುದೀನ ಎಲೆಗಳನ್ನು ಸೇರಿಸ್ಬಿಟ್ಟು ಟೀ ಮಾಡೋದ್ರಿಂದ ಟೀಗೆ ಒಳ್ಳೆಯ ಸ್ಮೆಲ್ ಬರುತ್ತೆ ಹಣ್ಣಿನ ಸಿಪ್ಪೆಗಳನ್ನು ಹಾಗೂ ಲಿಂಬೆ ಹಣ್ಣಿನ ಸಿಪ್ಪೆಗಳನ್ನು ಒಣಗಿಸ್ಕೊಂಡು ಇಟ್ಕೊಳ್ಳಿ ಈ ಒಣಗಿರುವಂತಹ ಸಿಪ್ಪೆಗಳಿಗೆ ಬೆಂಕಿ ಬೇಗನೆ ತಾಗತ್ತೆ ಇದು ಮಳೆಗಾಲದಲ್ಲಿ ಬೆಂಕಿ ಉರಿಸಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಆಲೂಗಡ್ಡೆ ಬಟಾಣೆ ಕಡಲೆಕಾಳು ಇವುಗಳನ್ನು ಬೇಯಿಸುವಾಗ ನೀರಿಗೆ ನಾಲ್ಕೈದು ಪುದೀನ ಎಲೆಗಳನ್ನು ಹಾಗೂ ಒಂದೆರಡು ಚಮಚ ನಿಂಬೆ ರಸವನ್ನು ಸೇರಿಸೋದ್ರಿಂದ ಇದಕ್ಕೆ ಒಳ್ಳೆಯ ಸ್ಮೆಲ್ ಬರುತ್ತೆ ಹಾಗೂ ರುಚಿ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ ಈ ಕೆಲವು ಕಿಚನ್ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು